ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ. ಇಷ್ಟು ವರ್ಷಗಳಿಂದ ಫೀಲ್ಡ್ ಅಲ್ಲಿದ್ದೀನಿ, ನಿನ್ನೆ ಮೊನ್ನೆ ಬಂದವನು ನನಗೆ ಪೈಪೋಟಿ. ಅವನ್ ಬೆಳಿಬಾರ್ದು, ಅವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಬರೇ ಕೇಳವನಿಲ್ಲಿ 5 ಲಕ್ಷನೋ 10 ಲಕ್ಷನೋ ಎಷ್ಟು ಬೇಕು ಕೇಳು. ಯಾಕೆ ರೋಜಾ ಅನ್ನೋ ನಿನ್ನ ಕಂಪನಿ ಇರಬಾರ್ದು? ಅದಕ್ಕೆ ನೀವೆಷ್ಟೇ ಲಕ್ಷ ಕೊಟ್ರು ನಮ್ಮ ಕಂಪನಿ ಮುಚ್ಚೋಕ್ ಸಾಧ್ಯ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು, ನಮ್ಮ ಕಂಪ್ನಿಲೂ 100+ ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ತುಂಬಾ ನಮ್ಮ ಬ್ರಾಂಚಸ್ಗಳಿವೆ. ಇಷ್ಟಿದ್ರು ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅಂತದ್ರಲ್ಲಿ ನಿಮ್ಮ ಸಂಸಾರದಲ್ಲಿರೋರು ಏನ್ ತಾನೇ ಮಾಡೋಕ್ಕಾಗುತ್ತೆ? 100+ ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಕರ್ನಾಟಕ ಸುತ್ತ ಬ್ರಾಂಚ್ ಇಟ್ಕೊಂಡಿರೋ ನಿಮ್ಗೇ ನಮ್ಮ ಕಂಪ್ನಿ ನೋಡಿ ಭಯ ಅಂದ್ಮೇಲೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮೆಲ್ರಿಗೂ ಮುಷ್ಟಿ ಕಟ್ಟೋ ಕೈಯಾಗಿ ನಿಂತಿರೋ ನಮ್ಮಣ್ಣ. ಆ ನಮ್ಮಣ್ಣನ ಆಶೀರ್ವಾದ ಇರೋವರೆಗೂ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ನಮ್ಮ ಕಂಪನಿ ಮಾಲನ್ನ ಮಾರೋ ತಾಕತ್ ನಮಗಿದೆ. ಅಲ್ಲ ಯಜಮಾನ್ರೆ, ಜ್ವರ ಇಷ್ಟೊಂದು ಸುಡ್ತಾ ಇದೆ, ನಿನ್ನೆ ಬರೋದ್ ಬಿಟ್ಟು ಇವತ್ತು ಬಂದಿದ್ರಲ್ಲ. ನನ್ನೆ ಬರಕ್ ನನ್ ತವ ದುಡ್ಡು ಇರ್ಲಿಲ್ಲ ಡಾಕ್ಟ್ರೆ. ದುಡ್ಡುಗೋಸ್ಕರ ನಾನು ಈ ಕ್ಲಿನಿಕ್ ನಡೆಸ್ತಾ ಇದ್ದೀನಾ? ಏನು ಯೋಚನೆ ಮಾಡ್ಬಿಡಿ, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ರಪ್ಪ, ನನ್ ತಮ್ಮ ಇದ್ದಾನಲ್ಲ, ಅವನ್ ಕೈ ಗುಣ ಬಹಳ ಒಳ್ಳೇದು, ಬಹಳ ಒಳ್ಳೇದು. ನಿಮ್ಮೆಲ್ಲರ ಕಾಯಿಲೆಗಳನ್ನು ಗುಣಪಡಿಸ್ತಾನೆ, ನಿಮ್ಮೆಲ್ಲರ ನೋವು ಗುಣಪಡಿಸ್ತಾನೆ. ನನ್ ತಮ್ಮನ ಜೊತೆನೆ ಇದ್ದು ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಬೇಕು. ನಮ್ಮ ಹೊನ್ನೇನಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ದೇವಸ್ಥಾನ ಕಟ್ಟಿಸಿದಾಗಿನಿಂದ ಸುಣ್ಣ ಬಣ್ಣ ಆಗಿಲ್ಲ. ನಮ್ಮೂರಿನ ಜನ ಎಲ್ಲ ಸೇರಿ ಹಣ ಹಾಕಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈ ಸಲದ ಕುಂಭಾಭಿಷೇಕಕ್ಕೆ ಸುತ್ತೂರು 18 ಹಳ್ಳಿ ಜನನ ಕರೆದು ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ 4 ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ ಆ ಕೆಲಸಕ್ಕೆ ನಮ್ಮ ಶಂಕರಣ್ಣನೇ ಸರಿಯಾದ ವ್ಯಕ್ತಿ ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ನೀವೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೋತಾ ನಾನು ಈ ಪಂಚಾಯತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನ್ ಹೇಳದಣ್ಣ, ಏನ್ ಮಾಡಿದ್ರು ಈ ಕೂದಲು ಉದುರದ್ ನಿಲ್ಲಕ್ಕಿಲ್ಲ, ಅದಕ್ಕೆ ಡಾಕ್ಟರ್ ತೋರ್ಸಕ್ ಬಂದಿದ್ದೀನಿ. ಇನ್ಮೇಲೆ ಉದುರದೇ ಇಲ್ಲ. ಇನ್ನೊಂದ್ ಸಲ ಈ ಬಾಚಣಿಗೆ ಸಮೇತ ನಿನ್ನೇನಾದ್ರೂ ನೋಡ್ಬಿಟ್ಟೆ ಹಂಗೆ ಕತ್ತ ಹಾಕ್ಬಿಡ್ತೀನಿ. ಅಯ್ಯೋ ಅಯ್ಯಪ್ಪ, ಏನಿದು? ಒಂದ್ ಚಿಕ್ಕ ಮಗು ಉಗುರ್ ಕಚ್ಬಿಟ್ಟ ಕಣ. ಚಿಕ್ಕ ಮಗು ಉಗುರ್ ಕಚ್ಚಿದಕ್ ಹಿಂಗೆಲ್ಲ ಆಯ್ತಾ? ಹಂಗಲ್ಲ ಕಣ, ಆ ಮಗು ಉಗುರ್ ಕಚ್ಚಿದ್ದ ಅದು ಊರ್ನವ್ರಿಗೆಲ್ಲ ಗೊತ್ತಾಯ್ತಾ? ಬಂದು ಹಿಡ್ಕೊಂಡು ಲೈಟ್ ಕಂಬ ಕಟ್ಟಿ ಯಾರಾದ್ರೂ ದನಕ್ಕೆ ಚಚ್ಚಿಬಿಟ್ರು ಕಣ. ಆಗ್ಬಾರ್ದಾಗಿತ್ತು, ಅದು ನೀನು ಗೊತ್ತಾಯ್ತು, ಅವ್ರು ಗೊತ್ತಾಗ್ಲಿಲ್ವಲ್ಲ. ಡಾಕ್ಟರ್ ಇದ್ದಾರೇನಯ್ಯ? ಇನ್ನೂ ಬಂದಿಲ್ಲ. 5 ಗಂಟೆಗೆ ಬರ್ಬೇಕಾದವರು, 5:30 ಆದ್ರೂ ಇನ್ನೂ ಬಂದಿಲ್ಲ. ಟೈಮ್ ಸೆನ್ಸ್ ಇಲ್ಲ.
ಇನ್ನೇನ್ ಬಂದ್ಬಿಡ್ತಾರೆ. ಹೌದು, ತಾವು? ನಾವಾ? ಡಾಕ್ಟರ್ ಅಮ್ಮ. ಓಹೋ, ಡಾಕ್ಟ್ರಾ? ಹಾ, ಡಾಕ್ಟರ್ ಅಲ್ಲ, ಡಾಕ್ಟರ್ನ ಕಟ್ಕೊಳ್ಳೋಡು ಡಾಕ್ಟರ್ ಅಮ್ಮ. ತಿಳಿತಾ? ಹೌದು, ಡಾಕ್ಟರ್ ಅಣ್ಣ ಒಬ್ರು ಇದಾರಲ್ಲ, ಮನುಷ್ಯ ಹೇಗೆ ಹೇಗೆ ಅಂದ್ರೆ? ಅಲ್ಲ, ವಯಸ್ಸಿಗೆ ಬಂತಮ್ಮ ಅನ್ನೋದನ್ನ ನೋಡ್ದೆ ಇನ್ನು ಭಯದಲ್ಲೇ ಇಟ್ಕೊಂಡಿದ್ದಾರಲ್ಲ. ಇರ್ಲಿ, ನಾನ್ ನೋಡ್ಕೊತೀನಿ. ಏನ್ ಮಾಡ್ತೀರಾ? ಮದ್ವೆ ಆಗ್ಲಿ, ಕೈಗೆ ಎಂಟೋ ಹತ್ತೋ ಮಕ್ಕಳನ್ನ ಹೆತ್ಕೊಡ್ತೀನಿ, ಆಮೇಲೆ ನನ್ ಗಂಡನ ಹತ್ರ ಅದ್ ಹೇಗ್ ಬರ್ತಾರೋ ನೋಡ್ತೀನಿ. ಸರಿ. ಒಳಗೆ ಪೇಷಂಟ್ಸ್ ಎಷ್ಟ್ ಜನ ಇದಾರೆ? ಸುಮಾರು ಜನ ಇದಾರೆ. ಫಾಲೋ ಮಿ. ಇದೇನಾ ಕ್ಲಿನಿಕ್? ಅಯ್ಯೋ, ಇದೇ ಮನುಷ್ಯ ಸಿಟಿನಲ್ಲಿ ಇದ್ದಿದ್ರೆ ಹೇಗಿರೋರು? ಅದು ಸರಿ, ನನ್ನ ಹಣೆ ಬರಹ ಹಳ್ಳಿಲೇ ಇರ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನಂದ್ರೆ ಸ್ವಂತ ಕಥೆ, ಶೋಕ ಕಥೆನಯ್ಯ. ಏನ್ ಅಂಗಡಿ ಇಡ್ತಾ ಇದ್ದೀರಾ? ನಾನು ಬಂದಿದ್ದೆ ಅಂತ ನೀನ್ ಹೇಳೋದನ್ನ ಮರ್ತ್ ಬಿಡ್ತೀಯ. ಅದೇ ನಾನು ಈ ರೀತಿ ಖಾಲಿ ಮಾಡಿದ್ರೆ ಹಾಗ ಮಾಡ್ದವ್ರು ಯಾರು ಅಂತ ಕೇಳ್ತಾರೆ. ಆಗ ನೀನು ನಾನು ಬಂದ ಹೋದೆ ಅಂತ ಹೇಳ್ತೀಯ. ಹೇಗೆ? ನಾನು ಯಾರನ್ನು ನಂಬಲ್ಲ. ನೋಡು, ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳು. ಏನು ಕೆಮ್ಮ? ಡಾಕ್ಟರ್ ಜೊತೆ ಇದೆಯಾ? ಒಂದು ಟಾನಿಕ್ಕೋ ಮಾತ್ರೆನೋ ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ಅವ್ರಿಗೆ? ಸರಿಯಾದ ಕಂಜುಸು. ಇದನ್ನ ಆರು ಭಾಗ ಮಾಡಿ ಎರಡು ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ತಮ್ಮ ಹೆಸರು? ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರನ್ ನೋಡಿದ್ಯಾ? ಈಗ ನನ್ನ ನೋಡು, ಅದು ನಾನೇ. ಬಾಯ್. ಅಮ್ಮಮ್ಮ, ದೇವಸ್ಥಾನದ ಹಣನ ಟೌನ್ ಬ್ಯಾಂಕ್ ಕಟ್ಟು ಬರ್ತೀನಿ. ಸರಿಯಪ್ಪ. ಅಣ್ಣ ನಮಸ್ಕಾರ. ನಮಸ್ಕಾರ. ನನ್ ಬ್ಯಾಗ್ ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರೆ ಸರ್, ನನ್ ಬ್ಯಾಗ್ ಸರ್, 5 ಲಕ್ಷ ರೂಪಾಯಿ ಇತ್ತು ಮೊದಲಲ್ಲಿ. ಯಾರಾದ್ರೂ ನನ್ ಬ್ಯಾಗ್ ನೋಡಿದ್ರ? 5 ಲಕ್ಷ ರೂಪಾಯಿ. ನನ್ ಮೂರು ಜನ ಕೇಳಿದ್ರೆ ನಾನೇನಂತ ಉತ್ತರ ಕೊಡಿ. ಅಯ್ಯಯ್ಯೋ, ಊರಿನ ಹಣನ ಶಂಕರ ಕೊಳ್ಳೆ ಹೊಡೆದ ಅಂತ ನಮ್ಮರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರು. ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಲ್ಲ, ಅವನ ತಮ್ಮನೇ. ತಮ್ಮ ಅಣ್ಣನ ಅರೆಸ್ಟ್ ಮಾಡಿ ಒದ್ದು ರೋಡಲ್ಲಿ ಎಳ್ಕೊಂಡು ಹೋಗ್ಬೇಕು. ನಾನು ಅದನ್ನ ನನ್ನ ಈ ಕಣ್ಣಾರ ನೋಡ್ಬೇಕು ಬಾಬಾ. ಗುಡ್ ಪ್ಲಾನ್. ನೋ ಸರ್, ಅವ್ರು ಹೀಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ಹೇಳೋದು ನಂಬೋದಾ? ಊರಿನ ಜನ ಹೇಳೋದು ನಂಬೋದಾ? ಇಡೀ ಊರಿನ ಜನ ಅವ್ರು ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗಿ ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬನ್ನಿ. ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ ಮೂರು ಸಿಂಹಗಳಲ್ಲಿ ಮೂಲ ತಲೆ ನೀನಾಗ್ಬೇಕು. ಅದೇ ನನ್ನ ಆಸೆ. ಅಣ್ಣ ತಮ್ಮ ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರೇ ತಪ್ಪು ಮಾಡಿದ್ರು ಸರಿ, ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನ್ ಕೊಡೋ ಮರ್ಯಾದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಓಕೆ ಸರ್. ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀಯ ಶಂಕರ? ನಮ್ಗೊಂದು ದಾರಿ ಸಿಕ್ಕತ್ತೆ, ಆ ದೇವ್ ನಮ್ ಕೈ ಬಿಡೋಲ್ಲ ಕಣಯ್ಯ. ಹೌದು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿ. ಶಂಕರಣ್ಣ, ನೀವು ದೇವಸ್ಥಾನದ ಹಣ ಕದ್ದಿದ್ದೀರಿ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ. Oh,
ಹುಟ್ಟಿದ ಪ್ರತಿಯೊಬ್ಬರಿಗೂ ಮನಸ್ಸು ಸಾಕ್ಷಿ ಅಂತ ಬಂದಿದೆ. ಅಂತ ಮನಸ್ಸಿರೋ ಯಾರೇ ಆಗ್ಲಿ ನಮ್ಮ ಅಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ. ಅಪರಾಧಿಗೆ ಶಿಕ್ಷೆ ವಿಧಿಸ್ತಾ ಇರೋದು ಅಪರಾಧ, ಆದ್ರೆ ಏನು ತಪ್ಪು ಮಾಡದಿರೋ ನಿರಪರಾಧಿಗೆ ಶಿಕ್ಷೆ ವಿಧಿಸೋದು ಮಹಾಪರಾಧ. ಏನು ತಪ್ಪು ಮಾಡದಿರೋ ನಮ್ಮ ಅಣ್ಣನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ. ನಿಮ್ಗಿದು ದೊಡ್ಡದಲ್ಲಣ್ಣ ಈ ಉದ್ಯೋಗ, ನನಗೆ ನೀವು ಬೇಕಣ್ಣ, ನೀವು ಬೇಕು, ನೀವು ಬೇಕಣ್ಣ ನನಗೆ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯಲ್ಲಿ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶದ ಮೀನಾದೆ. ಈ ಕಣ್ಣುಗಳು ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದಲ್ಲಿ ತುಂಬಳೆ. ಸರ್ ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ, ಕಳಿಸೋರ್ನ. ಸರಿ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ, ಪರವಾಗಿಲ್ಲ ಸರ್, ಕೂತ್ಕೊಳ್ಳ್ರಿ. ಏನು ವಿಷಯ? ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ, ಅದನ್ನು ನಾನೀಗ ನಿಮ್ಗೆ ಕೊಡೋಕೆ ಬಂದಿದ್ದೀನಿ. ಅದಕ್ಕೆ ಬದಲಾಗಿ ನೀವು ನನಗೆ 5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು. ಯಾಕೆ? ನಿಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ. ಚೆನ್ನಾಗೇನೋ ನಡೀತಾನೆ ಇದೆ, ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್. ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಪಾಡಬೇಕು ಅಂತಂದ್ರೆ ನನಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಚೇತನ್ ಸರ್, ಹೋಗಿ 5 ಲಕ್ಷ ಕ್ಯಾಶ್ ತಗೊಂಡು ಬಾ. ನಿಮಗೆ ಹಣ ಕೊಡ್ತೀನಿ, ಆದರೆ ನೀವು ನಿಮ್ಮ ಕಂಪ್ನಿ ಮಾರದ್ ಬೇಡ. ಅವತ್ತು ನೀವು ನಿಮ್ಮ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂತ ಒಗ್ಗಟ್ಟು ಅಂತ 16 ಜನ ನಾನು ಕೇಳ್ಪಟ್ಟೆ. ಎಲ್ಲ ಅಂಟಮ್ಮನನ್ನು ರಾಮ ಲಕ್ಷ್ಮಣ ಹೋಲಿಸ್ತಾರೆ. ಅದೇ ಬೆನ್ನಲ್ಲಿ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ. ನಿಜವಾದ ರಾಮ ಲಕ್ಷ್ಮಣರನ್ನ ನೋಡ್ಬೇಕು ಅಂದ್ರೆ ನಿಮ್ ಸಂಸಾರ ನೋಡ್ಬೇಕು, ನಿಮ್ಮಂತ ಅಂಟಮ್ಮಂದ್ರ ನೋಡ್ಬೇಕು. ಆವಾಗ ಗೊತ್ತಾಗತ್ತೆ ನಿಜವಾದ ರಾಮ ಲಕ್ಷ್ಮಣರು ಹೇಗಿದ್ರು ಅಂತ. ಇವತ್ತು ಅಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಅಣ್ಣನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ ಸರ್. ಆದರೂ ಯೋಚಿಸ್ಬೇಡಿ ಸರ್, ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ ಕಷ್ಟ ಆದರೂ ನಿಮ್ಮ ಕಂಪ್ನಿಲಿ ನನಗೊಂದು ಪಾರ್ಟ್ನರ್ಶಿಪ್ ಕೊಡೋಕ್ಕಾದರೂ ಒಪ್ಕೊಳ್ಳಿ ಸರ್, ಪ್ಲೀಸ್ ತಗೊಳ್ಳಿ ಸರ್, ತಗೊಳ್ಳಿ ಸರ್. ತಗೊಳ್ಳಿ, ನಮ್ಮ ಅಣ್ಣನ ಕಡೆಯಿಂದ ನಿಮ್ಗೆ ಸೇರ್ಬೇಕಾದ 5 ಲಕ್ಷ ರೂಪಾಯಿ. ಅಲ್ವೋ, ಅಣ್ಣಂಗೆ ಒಳ್ಳೆ ತಮ್ಮ ಆಗ್ಬಿಟ್ರೆ ಸಾಕ? ಹೆಂಡತಿಗೆ ಒಳ್ಳೆ ಗಂಡಾಗಿರೋದು ಬೇಡವಾ? ಈ ರೀತಿ ಕೆಲಸ ಬಿಟ್ಟು ಬಂದು ನಿಂತಿದೆಯಲ್ಲ, ಆ ಹುಡುಗಿ ನಿನ್ ಬಗ್ಗೆ ಏನ್ ತಿಳ್ಕೊತಾಳೆ? ಹಾಗೆ ತಿಳ್ಕೊಳಕ್ ಏನಿದೆ ಬಾಬಾ, ಇಷ್ಟು ವರ್ಷ ಸಾಕಿ ಸಲಹಿದ ಅಣ್ಣನೇ ಅರೆಸ್ಟ್ ಮಾಡಿದ್ರೆ ನಾ ತಪ್ಪು ತಿಳ್ಕೊತಾ ಇದ್ದೆ. ಇವ್ರು ಕಳ್ಕೊಂಡಿದ್ ಕೆಲಸ ಯಾವ ಮಹಾ, ಅದು ಹೋದ್ರೆ ಮತ್ತೊಂದು. ಪರವಾಗಿಲ್ಲಪ್ಪ, ಹೆಂಡತಿನ ಚೆನ್ನಾಗಿ ತಯಾರಿ ಮಾಡಿದ್ಯಾ. ವಾಟ್ ಈಸ್ ದಿಸ್, ಇಷ್ಟಕ್ಕೆಲ್ಲ ರಿಸೈನ್ ಮಾಡದ? ಟೂ ಬ್ಯಾಡ್. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರಕೂಡ್ದು ಅಂತ ಹೇಳೋದು ಇಟ್ಸ್ ಎ ಫಾರ್ಮಾಲಿಟಿ. ನಿಮ್ಮಂತ ಒಳ್ಳೆ ಆಫೀಸರ್ಸ್ ಅವಶ್ಯಕತೆ ಈ ಡಿಪಾರ್ಟ್ಮೆಂಟ್ಗೆ ತುಂಬಾ ಬೇಕಾಗಿದೆ. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ರೆಸಿಗ್ನೇಷನ್. ನಾಳೆಯಿಂದನೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ, ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾನು ಒಳಗೋಗಿ ನಮ್ಮ ಅಣ್ಣ ಮಾತಾಡ್ಕೊಂಡು ಬಂದು ಆಮೇಲೆ ಏನ್ ಕಟ್ಟಿ. ಸರಿ, ಅಣ್ಣ
ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಮಾಡಿದ್ದೀನಿ ಅಂತ ಹೇಳದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ ಆರು ಭಾಗ ಮಾಡಿ ಎರಡು ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ. ಮಳೆ ನಮಸ್ತೆ. ಏನೇಯ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಆ, ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರನ್ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು, ನಿನ್ನ ಪ್ರೀತಿಸ್ತಾರ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋಪಾತ್ರ. ಹೌದು, ಯಾಕೆ 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 ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ಲದೆ. ಗೊತ್ತಿಲ್ಲದೆ ಆವತ್ತು ಕ್ಲಿನಿಕ್ ಬಂದದ್ದೇನ? ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟು. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನ್ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸೆ ಎಲ್ಲ ಹಾಳಾಗಿತ್ತು. ನಾನ್ ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ ಸುಬ್ರಹ್ಮಣ್ಯ, ಅವಳನ್ನ ಅಳ್ಬೇಡ ಅಂತ ಹೇಳು. ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರ, ಆರು ಭಾಗ ಮಾಡಿ ಎರಡು ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದು ಒಳ್ಳೆ ದಿವಸ ನೋಡಿ ನಿಮ್ ಮದುವೆ ಕರೆ ಬಂದ.